ವಿಧಾನ ಪರಿಷತ್ತಿನ ಸನ್ಮಾನ್ಯ ಸಭಾಪತಿಗಳು, ಆತ್ಮೀಯರು, ಹಿರಿಯರು ಆದಂಥ ಶ್ರೀಯುತ ಬಸವರಾಜ ಹೊರಟ್ಟಿಯವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನನ್ನ ಆತ್ಮೀಯ ಸ್ನೇಹಿತರಾದ ಶಾಸಕರಾದಂಥ ಶ್ರೀಯುತ ಎಸ್ ಎ ರಾಮದಾಸ್ ಅವರೇ, ಕನ್ನಡ ಸಂಸ್ಕೃತಿಯ ಹಾಗೂ ಇಂಧನ ಸಚಿವರಾದಂತಹ ಆತ್ಮೀಯ ಸ್ನೇಹಿತರಾದಂತಹ ಸನ್ಮಾನ್ಯ ಶ್ರೀಯುತ ಸುನೀಲ್ ಕುಮಾರ್ ಅವರೇ, ಮಾನ್ಯ ಸಹಕಾರಿ ಸಚಿವರು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯರು ಆದಂತಹ ಶ್ರೀಯುತ ಎಸ್ ಟಿ ಸೋಮಶೇಖರ್ ಅವರೇ, ಪೂಜ್ಯ ಮಹಾಪೌರರಾದಂತಹ ಶ್ರೀಮತಿ ಸುನಂದಾ ಪಾಲನೇತ್ರ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಶಾಸಕರೇ, ಗೌರವಾನ್ವಿತ ಜನಪ್ರತಿನಿಧಿಗಳೇ, ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂಥ ಎಲ್ಲ ಆತ್ಮೀಯರೇ, ಹಿರಿಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿ ನಮ್ಮೆಲ್ಲರಿಂದ ರಾಜ್ಯ ಸರ್ಕಾರದಿಂದಲೇ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಪಡೆದಂಥ ಹಿರಿಯರಾದ ಎ ವಿ ಆನಂದ್ ಅವರೇ, ಹಾಗೂ ಸಭೆಯಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೇ, ತಮ್ಮೆಲ್ಲರಿಗೆ, ನಾಡಿನ ಜನತೆಗೆ ದಸರಾದ ಹಾರ್ದಿಕ ಶುಭಾಶಯವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಮೈಸೂರು ದಸರಾದಲ್ಲಿ ನಾವೆಲ್ಲ ಜೊತೆ ಸೇರಿ ಕಳೆದ 4 ಶತಮಾನಕ್ಕಿಂತ ಹೆಚ್ಚು, 400 ವರ್ಷಗಳಿಗಿಂತ ಹೆಚ್ಚು ಸುದೀರ್ಘ ಕಾಲದಿಂದ ವೈಭವಯುತವಾಗಿ ಅತ್ಯಂತ ಸಂಭ್ರಮ ಸಡಗರದಿಂದ ದೇವತಾ ಪೂಜ್ಯ ಭಾವನೆಯಿಂದ ನಡೆಯುವಂತಹ ಈ ಮೈಸೂರು ದಸರಾದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಸೇರಿದ್ದೇವೆ. ಇವತ್ತು ಬೆಳಗ್ಗೆ ನಾಡಿನ ಹಿರಿಯರಾದಂತಹ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಮಾಜಿ ರಾಜ್ಯಪಾಲರು, ಹಿರಿಯರಾದಂತಹ ಶ್ರೀಯುತ ಎಸ್ ಎಂ ಕೃಷ್ಣಾರವರಿಂದ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಈ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿಸಿರೋದು ಅತ್ಯಂತ ಒಂದು ಸಂತೋಷದ ಹೆಮ್ಮೆಯ ಸಂಗತಿ. ನಾನು ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾರ್ದಿಕವಾದಂತಹ ಒಂದು ಶುಭಾಶಯವನ್ನು ಸಲ್ಲಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಅವರನ್ನು ಜೊತೆ ಸೇರಿ ನಮ್ಮ ನಾಡೇ ಈ ಮೈಸೂರು ದಸರಾವನ್ನು ಸಂತೋಷದಿಂದ ಉದ್ಘಾಟಿಸಿದೆ. ಇವತ್ತು ನಮ್ಮೆಲ್ಲರ ಸುದೈವ ಸನ್ಮಾನ್ಯ ರಾಷ್ಟ್ರಪತಿಗಳು ಸಹ ನಮ್ಮ ಈ ಒಂದು ಸಂತೋಷದಲ್ಲಿ ಭಾಗಿಯಾಗುವಂತಹ ನಮ್ಮದೇ ಜಿಲ್ಲೆ, ಅಖಂಡ ಜಿಲ್ಲೆಯ ಭಾಗವಾದಂತಹ ಚಾಮರಾಜನಗರಕ್ಕೂ ಸಹ ಭೇಟಿ ಕೊಟ್ಟು ನಮ್ಮೆಲ್ಲರ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸಿದ್ದಾರೆ. ಸರ್ಕಾರವೇ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಕೊರೋನಾದಂಥ ಸಂಕಷ್ಟ ಕಾಲದಲ್ಲಿಯೂ ಈ ಕಾರ್ಯಕ್ರಮವನ್ನು ಒಂದು ಸಾಂಸ್ಕೃತಿಕ ಅಲೆಯನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾದಂತಹ ಒಂದು ಆ ಒಂದು ಸಂಭ್ರಮ ಉತ್ಸಾಹವನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಸಂತೋಷದ ಸಂಗತಿ. ನಾನು ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಕನ್ನಡ ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವರು, ನನ್ನ ಆತ್ಮೀಯರಾದಂಥ ಶ್ರೀಯುತ ಸುನೀಲ್ ಕುಮಾರ್ ಅವರಿಗೆ ಹಾರ್ದಿಕವಾದ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನೋಡಿ ನಮ್ಮೆಲ್ಲರ ಸಂತೋಷದ ಸಂಗತಿ ಏನು ಅಂದರೆ, ಕನ್ನಡ ಸಂಸ್ಕೃತಿ ಇಲಾಖೆ ಮೂಲಕ ಈ ಎಲ್ಲ ವಿಜಯದಶಮಿ ದಿನದ ತನಕದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ನಡೆಸೋ ಪ್ರಯತ್ನವನ್ನು ಮಾಡಿರುವಂಥ ಸಚಿವರು ಶ್ರೀಯುತ ಸುನೀಲ್ ಕುಮಾರ್ ಅವರು ಇದ್ದಾರೆ. ಅದರ ಜೊತೆ ಜೊತೆಯಲ್ಲಿ ಇವತ್ತು ದೀಪಾಲಂಕಾರಗಳನ್ನೆಲ್ಲವನ್ನು ಉದ್ಘಾಟಿಸಿ ನಮ್ಮ ಮೈಸೂರು ದಸರೆಯ ಒಂದು ವೈಭವವನ್ನು ಹೆಚ್ಚಿಸೋದಕ್ಕೆ ಮಾಡಿರುವಂಥ ಈ ಅಲಂಕಾರವನ್ನು ಉದ್ಘಾಟಿಸಿರೋರು ಸಹ ಇಂಧನ ಸಚಿವರೇ ಶ್ರೀಯುತ ಸುನೀಲ್ ಕುಮಾರ್ ಅವರೇ. ಹಾಗಾಗಿ ಇದೆರಡು ಅವರಿಗೆ ಕೂಡಿ ಬಂದಿರುವಂಥ ಒಂದು ಸದಾವಕಾಶ ಅಂತ ಭಾವಿಸ್ಕೊಂಡಿದ್ದೀನಿ. ಅವರಿಗೆ ತಾಯಿ ಚಾಮುಂಡಿ ಒಳ್ಳೆಯದನ್ನು ಮಾಡುತ್ತೆ ಅನ್ನುವಂಥ ಸಂಪೂರ್ಣ ಪ್ರಾರ್ಥನೆಯನ್ನು, ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಈ ಎಲ್ಲ ಕಾರ್ಯಕ್ರಮದ ನೇತೃತ್ವ ಅವರು ವಹಿಸಿದ್ದಾರೆ. ನನಗೆ ಬಹಳ ಮುಖ್ಯವಾಗಿ ಮೈಸೂರಿನವರೇ ಆದಂಥ ರಾಮದಾಸ್ ಅವರು, ನಮ್ಮ ಉಳಿದೆಲ್ಲ ಜನಪ್ರತಿನಿಧಿಗಳು,
ಸಹಜವಾಗಿ ಮೈಸೂರು ದಸರಾವನ್ನ ಚೆನ್ನಾಗಿ ಮಾಡಬೇಕು ಅನ್ನುವಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಕೆಲಸ ಮಾಡೇ ಮಾಡ್ತಾರೆ ಮಾಡಿದ್ದಾರೆ ವರ್ಷದಿಂದ ವರ್ಷಕ್ಕೆ ನಮ್ಮ ಮೈಸೂರು ದಸರೆಯ ಈ ಸಾಂಸ್ಕೃತಿಕ ವೈಭವ ಚೆನ್ನಾಗಿ ಆಗೋದಕ್ಕೆ ಬೇಕಾದಂತ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸಹಕಾರಿ ಸಚಿವರು ಆದಂತ ಆತ್ಮೀಯ ಶೂತ ಎಸ್ಟಿ ಸೋಮಶೇಖರ್ ಅವರು ಅವರು ಕಳೆದ 2 ವರ್ಷಗಳಿಂದಲೂ ಈ ದಸರಾದ ನೇತೃತ್ವವನ್ನು ವಹಿಸಿಕೊಂಡು ಮೈಸೂರು ಉಸ್ತುವಾರಿ ಸಚಿವರಾಗಿ ಮಾಡುತ್ತಾ ಇರುವಂತ ಕೆಲಸ ಮೈಸೂರಿನ ಜನತೆಗೆ ಅವರು ಮೈಸೂರಿನವರೇ ಆಗಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಿಲ್ಲ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಸರ್ಕಾರದ ಸಚಿವರಾಗಿ ಈ ದಸರಾವನ್ನ ಉತ್ತಮವಾಗಿ ಸಂಘಟಿಸೋದಕ್ಕೆ ಅವರೆಲ್ಲ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ ನಾನು ತಮಾಷೆಗಾಗಿ ರಾಮದಾಸ್ ಅವರ ಜೊತೆ ಆತ್ಮೀಯರಾದಂತಹ ಶೂತ ದೇವೇಗೌಡರ ಜೊತೆ ನಾಗೇಂದ್ರ ಅವರ ಜೊತೆ ಎಲ್ಲ ಮಾತನಾಡ್ತಾ ಇದ್ದೆ ನಾನು ಅವರಿಗೆ ಹೇಳ್ತಾ ಇದ್ದೆ ಸೋಮಶೇಖರ್ ಅವರಿಗೆ ಮೈಸೂರು ಸಿಟಿಜನ್ಶಿಪ್ ಯಾವಾಗ ಕೊಡ್ತೀರಿ ಅಂತ ನೀವು ಅವರು ಮೈಸೂರಿನವರೇ ಆಗಿ ಹೋಗ್ಬಿಟ್ಟಿದ್ದಾರೆ ಅವರ ವೇಷಭೂಷಣದಿಂದ ಹಿಡಿದು ಅವರ ಎಲ್ಲ ಚಟುವಟಿಕೆಗಳು ಸಹ ಮೈಸೂರಿನವರೇ ಆಗಿರೋದು ನನಗೆ ಅತ್ಯಂತ ಸಂತೋಷವನ್ನು ತಂದಿದೆ ಈ ರೀತಿ ಒಬ್ಬ ಸಚಿವ ಆ ಊರಿನವರೇ ಆಗಿ ಆ ಊರಿನ ಅಭಿವೃದ್ಧಿಗೆ ಮಾಡ್ತಾ ಇರುವಂತಹ ಒಂದು ಅಪರೂಪದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದಿಸ್ತೇನೆ ಅದಕ್ಕೆ ಸಹಕರಿಸಿರುವಂತಹ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಅಭಿನಂದಿಸ್ತೇನೆ ಅಧಿಕಾರಿಗಳಿಗೂ ಸಹ ಅಭಿನಂದಿಸ್ತೇನೆ ಎಲ್ಲರೂ ನಾವೆಲ್ಲ ಜೊತೆ ಸೇರಿ ಸರ್ಕಾರವೇ ಒಂದಾಗಿ ಈ ಒಂದು ಮೈಸೂರು ದಸರೆಯ ವೈಭವವನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡೇ ಮಾಡಿದ್ದೇವೆ ನಮ್ಮ ಕರ್ನಾಟಕ ನಮ್ಮ ಕನ್ನಡ ನಾಡು ನಮ್ಮ ಮೈಸೂರು ಇದು ದೇಶಕ್ಕೆ ಕೇವಲ ಮೈಸೂರಿನ ದಸರೆಯ ಕಾರ್ಯಕ್ರಮದಿಂದ ಮಾತ್ರ ಅಲ್ಲ ಮೈಸೂರಿನ ಸಾಂಸ್ಕೃತಿಕವಾದಂತಹ ಸಾಮಾಜಿಕವಾದಂತಹ ಶೈಕ್ಷಣಿಕ ಧಾರ್ಮಿಕವಾದಂತಹ ಎಲ್ಲ ಕ್ಷೇತ್ರಗಳ ಸಾಧನೆಯ ಕಾರಣದಿಂದ ಇವತ್ತು ರಾಷ್ಟ್ರಕ್ಕೆ ಮಾದರಿಯಾದಂತಹ ನಾಡು ನಮ್ಮದು ಮೈಸೂರು ಇಲ್ಲಿ ನಾವು ಸ್ಮರಿಸಿಕೊಳ್ಳಬೇಕಾದಂತದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಿಂದ ಪ್ರಾರಂಭ ಆಗಿರುವಂತಹ ಈ ದಸರೆಯ ವೈಭವ ಅದು ಇವತ್ತಿಗೂ ಸಹ ಮುಂದುವರ್ಕೊಂಡು ಬಂದಿರುವಂಥದ್ದು ಅದೇ ವೈಭವದ ನೆನಪನ್ನು ಸ್ಮರಿಸಿಕೊಳ್ಳುವಂತೆ ಮಾಡಿರೋದು ನಮಗೆ ಹೆಮ್ಮೆಯ ಸಂಗತಿ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕಾದಂಥದ್ದು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಅವರು ಮೈಸೂರ ರಾಜರಾಗಿ ಅವರು ನಮ್ಮ ನಾಡಿನ ಅಭಿವೃದ್ಧಿಗೆ ಕೊಟ್ಟಂತ ಕೊಡುಗೆ ಅವಿಸ್ಮರಣೀಯವಾದಂಥದ್ದು ಒಬ್ಬ ರಾಜನಾಗಿ ರಾಜಪ್ರಭುತ್ವ ಇದ್ದಂಥ ಸಂದರ್ಭದಲ್ಲಿ ಅದು ಪ್ರಜಾಪ್ರಭುತ್ವವೇ ರೂಪಿತ ಆಗಿರುವಂಥ ಆಡಳಿತವನ್ನು ಕೊಟ್ಟಿರೋದು ಅಂದರೆ ಮೈಸೂರು ರಾಜ್ಯ ಮೈಸೂರು ನಾನು ವಿಧಾನಸಭಾ ಅಧ್ಯಕ್ಷನಾಗಿ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಮೈಸೂರಿನ ಎಲ್ಲ ಚಟುವಟಿಕೆಗಳನ್ನು ಸ್ಮರಿಸ್ಕೊಳ್ತೀನಿ ವಿಶೇಷವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಶಕ್ತಿಯನ್ನು ತುಂಬೋದಕ್ಕೆ ಮೈಸೂರು ಒಡೆಯ ರಾಜರು ಅವರು ಕೊಟ್ಟಿರುವಂಥ ಕೊಡುಗೆಯನ್ನು ನಾನು ಸದಾ ಸ್ಮರಿಸ್ಕೊಳ್ತೀನಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬೇಕಾದಂತಹ ಒಂದು ಭದ್ರವಾದಂಥ ಅಡಿಗಲ್ಲನ್ನು ಅವರು ಹಾಕಿರೋದನ್ನು ನಾವು ನೋಡ್ತೇವೆ ಅದೇ ರೀತಿ ಈ ವ್ಯವಸ್ಥೆಗೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡುವಂಥ ವ್ಯವಸ್ಥೆಯನ್ನು ಮೈಸೂರಿನ ರಾಜರು ಮಾಡಿದರು 110-114 ವರ್ಷಗಳ ಹಿಂದೆ ವಿಧಾನ ಪರಿಷತ್ತಿನ ಕಲ್ಪನೆಯನ್ನು ತಂದು ವಿಧಾನ ಪರಿಷತ್ತನ್ನು ಸ್ಥಾಪಿಸಿ ಜನಪ್ರತಿನಿಧಿಗಳನ್ನೆಲ್ಲ ಸೇರಿಸಿ ಒಂದು ಸರ್ಕಾರವನ್ನು ನಡೆಸುವಂಥ ವ್ಯವಸ್ಥೆಯನ್ನು ಮಾದರಿಯಾಗಿ ನಮ್ಮ ದೇಶದಲ್ಲಿ ಮೈಸೂರು ರಾಜರು ಆಡಳಿತಕ್ಕೆ ತಂದಿರೋದನ್ನು ಸ್ಮರಿಸಿಕೊಳ್ಬಹುದು ನಮಗೆ ಮೈಸೂರಿನ ಆಡಳಿತ ನಮಗೆ ಇವತ್ತಿಗೂ ಸಹ ದಾರಿದೀಪ ಇದೆ ಈ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಯನ್ನು ಹೇಗೆ ಜವಾಬ್ದಾರಿಯುತವಾಗಿ ನಾವು ಮುನ್ನಡೆಸಬೇಕು ಅನ್ನೋದಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟಂಥ ನಾಡು ಮೈಸೂರು ಇದೆ ಹಾಗಾಗಿ ನಾವು ಮೈಸೂರಿನ 10 ಹಲವು ವಿಶೇಷತೆಗಳನ್ನು ಸ್ಮರಿಸಿಕೊಳ್ತೀವಿ ಪ್ರಜಾಪ್ರಭುತ್ವದ ಕೊಡುಗೆಯನ್ನು ಸಹ ಸ್ಮರಿಸಿಕೊಳ್ಳುವಂಥದ್ದು ಅಂತಹ ವಿಶೇಷಗಳಲ್ಲಿ ಒಂದು ಅಂತ ನಾನು ಭಾವಿಸ್ಕೊಳ್ತೀನಿ ತಾಯಿ ಚಾಮುಂಡಿಯ ಆಶೀರ್ವಾದದಿಂದ ನಮ್ಮೆಲ್ಲ ಇಷ್ಟ ದೇವತೆಗಳ ನಂಬಿಕೆಯ ಕುಲದೇವತೆಗಳ ಆಶೀರ್ವಾದದಿಂದ ಇವತ್ತು ನಾವು ಈ ಒಂದು ಸಮೃದ್ಧತೆಯ ಈ ಒಂದು ಸಂಸ್ಕಾರಯುತ ಸುಸಂಸ್ಕೃತ ಸಮಾಜವನ್ನು ನಾವು ಕಾಣ್ತಾ ಇದ್ದೀವಿ ಅಂದರೆ ಆ ಎಲ್ಲ ಹಿರಿಯರ ಕೊಡುಗೆಗಳಿದೆ ಆ ಎಲ್ಲ ಹಿರಿಯರ ಕೊಡುಗೆಯ ಕಾರಣದಿಂದಾಗಿ ಇವತ್ತಿನ ನಾವು ಇಂತಹ ಒಂದು ಒಳ್ಳೆಯ ಜೀವನವನ್ನು ನೋಡೋದಕ್ಕೆ ಸಾಧ್ಯ ಆಗಿದೆ ನಿಜ ಕಷ್ಟ ಇದೆ ಕರೋನಾದಂಥ ಕಷ್ಟ ಇದೆ ಅತಿವೃಷ್ಟಿಯಂತಹ ಕಷ್ಟ ಇದೆ ಇನ್ನೂ 16 ರೀತಿಯ ಒಂದು ಕಷ್ಟಗಳು ಅದು ನಿರೀಕ್ಷಿತವಲ್ಲದ ಕಷ್ಟಗಳು ಬರ್ತಾ ಇರೋದನ್ನು ನೋಡಿದ್ದೇವೆ
ಆದರೂ ಸಹ ಜನಮಾನಸದಲ್ಲಿ ನಾವೊಂದು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಈ ನಾಡಿನಲ್ಲಿ ನಾಡನ್ನು ಕಟ್ಟೋದಕ್ಕೆ ಮುಂದಾಗಬೇಕು, ನಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನಾವು ಮುಂದಾಗಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಸದಾ ಜಾಗೃತವಾಗಿರೋದಕ್ಕೆ ಕಾರಣೀಕರ್ತರಾಗಿದ್ದರೆ ಈ ಎಲ್ಲ ಮಹಾಪುರುಷರುಗಳ ತ್ಯಾಗ ಇದೆ, ಈ ಎಲ್ಲ ಹಿರಿಯರ ಸಾಧನೆಗಳಿದೆ. ನಾನು ಈ ಸಂದರ್ಭದಲ್ಲಿ ದಸರೆಯ ಬಗ್ಗೆ ಇನ್ನೂ ಹೆಚ್ಚೇನೂ ಹೇಳಬೇಕಾದಂತಹ ಅಗತ್ಯತೆ ಇಲ್ಲ. ಮೈಸೂರು ದಸರೆಯ ವೈಭವಗಳ ಬಗ್ಗೆ ನಾನು ಇನ್ನೂ ಮಾತನಾಡಬೇಕಾದ ಅಗತ್ಯತೆ ಇಲ್ಲ. ನಾವು ಇದೇ ಒಂದು ತಾಯಿ ಆಶೀರ್ವಾದದಿಂದ ನಾವು ನಮ್ಮ ಶಕ್ತಿಯನ್ನು ಬೆಳೆಸಿಕೊಳ್ಳೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡಬೇಕು. ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ದೇವರ ಆಶೀರ್ವಾದ ಯಾರಿಗಿರುತ್ತೆ ಅಂದರೆ ಯಾರಲ್ಲಿ ಆತ್ಮವಿಶ್ವಾಸ ಬಲವಾಗಿದೆಯೋ, ಯಾರು ಸ್ವಾವಲಂಬಿ ಒಂದು ಸ್ವಾಭಿಮಾನದ ಜೀವನವನ್ನು ನಡೆಸಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಾರೋ ಅವರಿಗೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ನಾವು ಆ ಆಶೀರ್ವಾದದಿಂದ ನಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನು, ನಮ್ಮ ನಮ್ಮ ಕ್ಷೇತ್ರದ ಜವಾಬ್ದಾರಿಗಳನ್ನು ಅರ್ಥಪೂರ್ಣವಾಗಿ ನಡೆಸ್ಕೊಳ್ಳೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡಲೇಬೇಕು. ನಾವು ಈ ದಸರೆಯ ಸಂದರ್ಭದಲ್ಲಿ, ನವರಾತ್ರಿಯ ಸಂದರ್ಭದಲ್ಲಿ ನಾವೆಲ್ಲ ಸ್ಮರಿಸ್ಕೊಳ್ಳೋದು ಶಕ್ತಿಯ ದೇವತೆಗಳನ್ನು. ದುಷ್ಟಶಕ್ತಿಗಳ ಸಂಹಾರವಾಗಿ ಶಿಷ್ಟ ಶಕ್ತಿಗಳ ರಕ್ಷಣೆ ಮಾಡೋದಕ್ಕೆ, ಆ ಶಕ್ತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವು ಮಾಡಲೇಬೇಕು. ನಾವು ಇನ್ಯಾರದೋ ಮೇಲೆ ದಾಳಿ ಮಾಡುವಂಥ ಸಂಸ್ಕೃತಿಯವರು ನಾವು ಅಲ್ಲೇ ಅಲ್ಲ, ನಾವು ಭಾರತೀಯರಲ್ಲ, ನಮ್ಮ ಸನಾತನ ಹಿಂದೂ ಧರ್ಮ ಅಲ್ಲವೇ ಅಲ್ಲ. ನಾವು ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಸಂಸ್ಕೃತಿಯಲ್ಲಿ ಬಂದಂಥವರು, ವಸುದೈವ ಕುಟುಂಬಕಂ ಅನ್ನುವಂಥ ವಿಶಾಲ ದೃಷ್ಟಿಕೋನದಲ್ಲಿ ನಾವು ಬೆಳೆದಂಥವರು. ಹಾಗಾಗಿ ನಾವು ನಮ್ಮ ಶಕ್ತಿಯನ್ನು ಬೆಳೆಸ್ಕೊಳ್ಳಬೇಕಾದಂಥದ್ದು ನಮ್ಮ ಜೀವನದ ನಿರ್ವಹಣೆಗೆ, ನಮ್ಮ ಸಾಮಾಜಿಕ ರಾಷ್ಟ್ರೀಯ ನಮ್ಮ ಸಾಂಸ್ಕೃತಿಕ ಬದುಕನ್ನು ಭದ್ರವಾಗಿ ಕಟ್ಕೊಳ್ಳೋದಕ್ಕೆ. ನಮ್ಮ ಮೇಲೆ ಆಗ್ತಾ ಇರುವಂಥ ದಾಳಿ, ಆ ದುಷ್ಟಶಕ್ತಿಗಳನ್ನು ಎದುರಿಸೋದಕ್ಕೆ ಬೇಕಾದಂತಹ ಶಕ್ತಿಯನ್ನು ಪಡೆಯೋದಕ್ಕೆ ನಾವು ನವರಾತ್ರಿಯ ದಸರೆಯ ಈ ಶಕ್ತಿ ಆರಾಧನೆಯ ದೇವಿಗಳನ್ನೆಲ್ಲ ಸ್ಮರಿಸಿಕೊಳ್ಳಲೇಬೇಕು. ಅವರಿಂದ ಪ್ರೇರಣೆಯನ್ನು ಪಡೆದು ನಾವು ಮುಂದೆ ಹೋಗಲೇಬೇಕು. ಬಂಧುಗಳೇ, ನಾವು ಈ ಒಂದು ಮನೋರಂಜನೆ ಕಾರ್ಯಕ್ರಮಗಳು ಹತ್ತು ಹಲವು ಕಾರ್ಯಕ್ರಮಗಳನ್ನು ನಡೆಸಲೇಬೇಕು. ಇದು ಒಂದು ಸಮಾಜ ಸಮೃದ್ಧವಾಗಿ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೀತಾ ಇದೆ ಅಂತಾದರೆ ಸಮಾಜಕ್ಕೆ ಒಂದು ಸಂಸ್ಕಾರ ಬೇಕು, ಒಂದು ಸಂಸ್ಕೃತಿ ಬೇಕು. ಆ ಸಂಸ್ಕಾರ ಸಂಸ್ಕೃತಿಯನ್ನು ಈ ರೀತಿಯ ಸಾಂಸ್ಕೃತಿಕ ಅಭಿರುಚಿಯನ್ನು ಹೆಚ್ಚಿಸೋದ್ರ ಮೂಲಕ ನಾವು ಬೆಳೆಸಬೇಕು. ಆ ಬೆಳೆಸೋ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಕೇವಲ ಅಭಿವೃದ್ಧಿಯ ನಾಲ್ಕಾರು ಕೆಲಸಗಳನ್ನು ಮಾಡಿರೋದೇ ನಾಡಿನ ಅಭಿವೃದ್ಧಿಯ ಸಂಕೇತಗಳು ಆಗೋದಿಲ್ಲ. ನಾಡಿನ ಸಂಸ್ಕೃತಿಯ ಅಭಿವೃದ್ಧಿಯ ಜೊತೆ ಜೊತೆಯಲ್ಲಿ ಉಳಿದೆಲ್ಲ ಅಭಿವೃದ್ಧಿಗಳು ಆದಾಗ ನಮ್ಮ ಒಂದು ಸುಸಂಸ್ಕೃತ ನಾಡನ್ನು, ಸಂಸ್ಕಾರಯುತವಾದಂಥ ವ್ಯಕ್ತಿತ್ವದ ಸಮಾಜವನ್ನು ನಾವು ನಿರ್ಮಿಸೋದಕ್ಕೆ ಸಾಧ್ಯ ಆಗತ್ತೆ. ಸರ್ಕಾರವಾಗಿ ಮಾಡಬೇಕಾದಂಥ ಪ್ರಯತ್ನದ ಜೊತೆಯಲ್ಲಿ ಸಮಾಜದಲ್ಲಿಯೂ ಸಹ ನಾವೆಲ್ಲ ನಮ್ಮ ನಮ್ಮ ಜವಾಬ್ದಾರಿಯಿಂದಾಗಿ ಒಂದು ಸುಸಂಸ್ಕೃತವಾದಂಥ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ, ಸಂಸ್ಕಾರಯುತವಾದಂಥ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದಕ್ಕೆ ನಮಗೆ ಅಗಾಧವಾದಂಥ ನಂಬಿಕೆ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕಾಗತ್ತೆ. ಈ ರೀತಿಯ ಶಕ್ತಿ ದೇವತೆಗಳನ್ನು ಆರಾಧಿಸುವಂಥ ಸಂದರ್ಭದಲ್ಲಿ ನಾವು ಸಹ ಸದೃಢರಾಗಿ ಸಶಕ್ತರಾಗಿ ನಾವು ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ, ರಾಷ್ಟ್ರವನ್ನು ಕಟ್ಟೋದಕ್ಕೆ, ಈ ಸಂಸ್ಕೃತಿಯ ರಕ್ಷಣೆ ಮಾಡೋದಕ್ಕೆ ನಾವು ಬದ್ಧರಾಗಬೇಕಾದಂಥ ಅಗತ್ಯತೆ ಇದೆ. ಕೇವಲ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳಿಗೆ ಸೀಮಿತವಾಗಿದೆ. ನಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಕೊಳ್ಳುವಂತಹ ಅವಕಾಶವೂ ಇದಾಗಿದೆ ಅಂತ ಭಾವಿಸ್ತಾ, ಬಂಧುಗಳೇ, ನಾವು ಇಂಥ ಒಂದು ಮೈಸೂರು ದಸರೆ ಅಂತ ಕಾರ್ಯಕ್ರಮದಲ್ಲಿ ಇಷ್ಟು ಸಂತೋಷದಿಂದ ವೈಭವದಿಂದ ನಾವು ಸೇರಿದಂಥ ಸಂದರ್ಭದಲ್ಲಿ ನಾವು ಕೇವಲ ದಸರೆಯ ಈ ಎಲ್ಲ ಮಹತ್ವದ ಬಗ್ಗೆ, ಈ ಎಲ್ಲ ಹತ್ತು ಹಲವು ವಿಶೇಷತೆಗಳ ಬಗ್ಗೆ ಅಭಿಮಾನ ಪಡೋದು ಒಂದು ಭಾಗ, ಮೈಸೂರಿನ ಬಗ್ಗೆ ಅಭಿಮಾನ ಪಡೋದು ಒಂದು ಭಾಗ. ಆದರೆ ಮೈಸೂರಿನ ಬಗ್ಗೆ ಈ ಎಲ್ಲ ಹತ್ತು ವಿಶೇಷಗಳ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಜ್ಞಾನದ ನಾಡು ನಮ್ಮದು ಮೈಸೂರು. ನಾವು ಜ್ಞಾನವನ್ನು ಕೊಡೋದಕ್ಕೆ ನಮ್ಮ ಎಲ್ಲ ಹಿರಿಯರು ಪೂರ್ವಜರು ಈ ಪವಿತ್ರ ಕ್ಷೇತ್ರದಿಂದ ನಾಡಿಗೆ ಬೆಳಕನ್ನು ಕೊಡೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಜ್ಞಾನದ ಬೆಳಕನ್ನು ಕೊಡೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮೆಲ್ಲ ಸೃಷ್ಟಿಯ ಸತ್ಯವನ್ನು, ಜೀವನದ ಸತ್ಯವನ್ನು ಅರಿಯೋದಕ್ಕೆ ಬೇಕಾದಂಥ ಪ್ರಯತ್ನಗಳು ಈ ಪವಿತ್ರ ಭೂಮಿಯಿಂದ ನಾಡಿಗೆ ಸಿಕ್ಕಿದೆ. ಹಾಗಾಗಿ ನಾವು ಸಹ ಕೇವಲ ನಮ್ಮ ಜೀವನವನ್ನು ಸಮರ್ಥವಾಗಿ ನಡೆಸೋದರ ಯೋಚನೆಯನ್ನು ಮಾಡ್ತಾ ನಾವು ಆ ಸೃಷ್ಟಿಯ ಸತ್ಯದ, ನಮ್ಮೆಲ್ಲರ ಜೀವನದ ಸತ್ಯದ ಸಾರ್ಥಕತೆಯ ವಿಷಯವನ್ನು ಅರಿಯುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾದಂತಹ ಅಗತ್ಯತೆ ಇದೆ. ಆ ಪ್ರಯತ್ನವನ್ನು ಮಾಡೋದಕ್ಕೆ ಪ್ರಾರಂಭಿಸಿದಾಗಲೇ ಆ ಜ್ಞಾನದ ಬೆಳಕು ನಮಗೆ ಅರಿವಾಗೋದು.
ಆ ಜ್ಞಾನದ ಸಂಪಾದನೆಗೆ ಜ್ಞಾನಾರ್ಜನೆಗೆ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ನಾನು ಶಿಕ್ಷಣ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಇವತ್ತಿನ ಶಿಕ್ಷಣದಿಂದ ನಮಗೆ ಉದ್ಯೋಗ ಸಿಗಬಹುದು, ಆದರೆ ಇವತ್ತಿನ ಶಿಕ್ಷಣದಿಂದ ನಮ್ಮ ಸಂಸ್ಕೃತಿಯ ವಿಶೇಷತೆಗಳ ಪರಿಚಯ ಆಗೋದಕ್ಕೆ ಅದರ ಕೊರತೆ ಇದೆ, ಅದಕ್ಕೆ ಸಂಸ್ಕಾರ ಸಿಗೋದಕ್ಕೆ ಕೊರತೆ ಇದೆ, ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಂಥ ದೃಷ್ಟಿಕೋನ ಸಿಗೋದಕ್ಕೆ ಕಷ್ಟ ಇದೆ, ನಮ್ಮ ಸಾಮಾಜಿಕ ರಾಷ್ಟ್ರೀಯ ಜವಾಬ್ದಾರಿಯನ್ನು ಹೆಚ್ಚಿಸೋದಕ್ಕೆ ಇವತ್ತಿನ ಶಿಕ್ಷಣದಿಂದ ಕಷ್ಟ ಇದೆ. ಆದರೆ ನಮ್ಮ ಪೂರ್ವಜರು ಯಾವುದು ಜ್ಞಾನ ಯಾವುದು ಶಿಕ್ಷಣ ಅನ್ನೋದನ್ನು ಅವರ ಜೀವನವನ್ನೇ ನಮ್ಮ ಎದುರುಗಡೆಯಲ್ಲಿ ಮುಂದೆ ಇಟ್ಟಿರೋದನ್ನು ನಾವು ನೆನಪಿಸ್ಕೊಳ್ಬೋದು. ನಾವು ಆ ಸೃಷ್ಟಿಯ ಸತ್ಯವನ್ನು ಜೀವನದ ಸತ್ಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಬಂಧುಗಳೇ, ನಾವೆಲ್ಲ ನಮ್ಮ ಮನುಷ್ಯರು. ನಾವು ಈ ಮನುಷ್ಯರಾಗಿ ಹುಟ್ಟೋದಕ್ಕೆ ಅದು ಎಷ್ಟೋ ಪೂರ್ವಜನ್ಮದ ಪುಣ್ಯಗಳಿದೆ ಅಂತ ಅನೇಕ ಹಿರಿಯರು ಮಾತನಾಡೋದನ್ನು ನಾವು ಕೇಳಿದ್ದೇವೆ. ನಮಗಲ್ಲಿಯೂ ಆ ನಂಬಿಕೆಗಳು ಇದ್ದೇ ಇದೆ. ಆದರೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ವೈಯಕ್ತಿಕ ಬದುಕನ್ನು ಕಟ್ಕೊಳ್ಳೋದ್ರ ಜೊತೆಯಲ್ಲಿ ಅದರ ಸಾರ್ಥಕತೆಯನ್ನು ಕಾಣಬೇಕು ಅಂತಾದರೆ ನಾವು ಯಾರು ಅನ್ನೋದನ್ನು ನೋಡೋದಕ್ಕೆ ಮುಂದಾಗಬೇಕು. ಅನೇಕರಿಗೆ ನಾನು ಈ ಮಾತನ್ನು ಹೇಳಿದರೆ ನಾನು ಯಾರು ಅಂತ ನಾವು ನೋಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು ಅಂದರೆ ಅದು ಇದೇನು ಮಾತು ಅಂತ ಅನಿಸುತ್ತೆ. ಹಾಗಲ್ಲ, ನಾನು ಯಾರು ಅನ್ನೋದನ್ನು ನೋಡಿಕೊಂಡ್ರೆ ನಾನು ವಿಶ್ವೇಶ್ವರ ಹೆಗಡೆ, ನಾನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಇತ್ಯಾದಿಗಳೆಲ್ಲವೂ ನಮ್ಮ ಜವಾಬ್ದಾರಿಗಳು, ನಮ್ಮ ನೆನಪುಗಳು ಎಲ್ಲವೂ ಆಗತ್ತೆ. ಆದರೆ ಅದಕ್ಕಿಂತ ಮುಂದೆ ಹೋಗಿ ನಾನು ಅಂದರೆ ಯಾರು, ನನ್ನ ಕೈಯೋ ನನ್ನ ಕಣ್ಣೋ ನನ್ನ ಶರೀರದ 17-19 ಅಂಗಗಳೋ ಇದನ್ನು ನೋಡಿಕೊಳ್ಬೇಕಲ್ಲ, ಇದಷ್ಟಕ್ಕೆ ಸೀಮಿತವಾಗಿದೆ. ನಾವು ನಮ್ಮ ಆತ್ಮವನ್ನು ಆ ಪರಮಾತ್ಮನನ್ನು ಕಾಣೋದಕ್ಕೆ ಬೇಕಾದಂತಹ, ಆ ಸತ್ಯವನ್ನು ಅರಿಯೋದಕ್ಕೆ ಬೇಕಾದಂತಹ ಹೆಜ್ಜೆಯನ್ನು ಜೀವನದಲ್ಲಿ ಮುಂದಿಡ್ತಾ ಹೋಗದೆ ಹೋದರೆ ನಮ್ಮ ಜೀವನದ ಸಾರ್ಥಕತೆಯೂ ಆಗೋದಿಲ್ಲ. ಭಾರತ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಟ್ಟು ಗುರುವಿನ ಸ್ಥಾನದಲ್ಲಿ ಇತ್ತಲ್ಲ, ಅದು ಮತ್ತೊಮ್ಮೆ ಬರೋದಕ್ಕೆ ಅವಕಾಶ ಆಗಬೇಕು ಅಂತಾದರೆ ಈ ಒಂದು ಆಧ್ಯಾತ್ಮಿಕವಾದಂತಹ ಒಂದು ವ್ಯಕ್ತಿತ್ವದ ತಳಹದಿಯನ್ನು ನಾವು ರೂಪಿಸ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಆ ಮಾತನ್ನೇ ಮತ್ತೆ ಮತ್ತೆ ಮೇಲೆ ಮೇಲಿಂದ ಹೇಳಿದ್ದು. ಅವರು ನಮ್ಮ ಮೈಸೂರಿಗೆ ಬಂದಾಗಿನ ಮಾತುಗಳನ್ನು ಒಳಗೊಂಡಂತೆ ದೇಶದ ಉದ್ದಗಲದಲ್ಲಿ, ಜಗತ್ತಿನ ಉದ್ದಗಲದಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡಿರೋದನ್ನು ಸ್ಮರಿಸಿಕೊಳ್ಳಬಹುದು. ಅವರು ನಮ್ಮ ಭಾರತದ ವೇದಗಳ, ಉಪನಿಷತ್ಗಳ, ಇಲ್ಲಿಯ ಭಗವದ್ಗೀತೆಯಂಥ ಶ್ರೇಷ್ಠ ಗ್ರಂಥಗಳ, ಇನ್ನೂ 16 ವಿಶೇಷತೆಗಳ, 16 ಮಹಾಪುರುಷರುಗಳ ಸಾಧನೆಗಳನ್ನು ಆ ಜಗತ್ತಿಗೆ ಕೊಟ್ಟು ಅದರೊಳಗೆ ಹೇಳಿರೋದು ಪ್ರಕೃತಿಯ ಸತ್ಯ ಏನು, ನಮ್ಮೆಲ್ಲರ ಜೀವನದ ಸತ್ಯ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದನ್ನೇ ಕರೆ ಕೊಟ್ಟಿರೋದು. ನಮ್ಮ ಶಿಕ್ಷಣದಿಂದ ಅದು ಸಿಗಬೇಕು. ಸಿಗುವಂತಹ ಕಾಲಗಳು ಬರ್ತಾ ಇದೆ ಅನ್ನುವಂಥ ನಂಬಿಕೆ ನನಗಿದೆ. ಹೊಸ ಶಿಕ್ಷಣ ನೀತಿ ಬರ್ತಾ ಇದೆ, ಆ ಮೂಲಕ ವ್ಯಕ್ತಿಗಳಲ್ಲಿರುವಂಥ ಕೌಶಲ್ಯ ಸಾಮರ್ಥ್ಯಗಳನ್ನು ಬೆಳೆಸೋದು ಮಾತ್ರ ಅಲ್ಲ, ನಮ್ಮ ಜೀವನ ಸಾರ್ಥಕಗೊಳಿಸ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲ, ನಮ್ಮ ಎಲ್ಲ ಸತ್ಯವನ್ನು ಅರಿಯೋದಕ್ಕೆ ಬೇಕಾದಂಥ ಶಿಕ್ಷಣಗಳು ಹೊಸ ಶಿಕ್ಷಣ ನೀತಿಯಿಂದ ಬರುತ್ತೆ. ಆ ಮೂಲಕ ಹೊಸ ಒಂದು ದಿಕ್ಕಿನಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ನಂಬಿಕೆ ಇದೆ. ಬಂಧುಗಳೇ, ಹೀಗೆ ನಾನು ಯಾರು ಅನ್ನೋದನ್ನು ಯೋಚಿಸ್ತಾ ಈ ಸೃಷ್ಟಿಯ ಪ್ರಕೃತಿಯ ಸತ್ಯ ಏನು ಅನ್ನೋದನ್ನು ಅರಿಯುವಂತಹ ಒಂದು ಪ್ರಯತ್ನದಲ್ಲಿಯೂ ಇಂಥ ಶುಭ ಸಂದರ್ಭದಲ್ಲಿ ಹೆಜ್ಜೆಯನ್ನು ಇಡೋದಕ್ಕೆ ನಾವು ಸಂಕಲ್ಪಿತರಾಗಬೇಕು ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತು ರಾಜ್ಯದ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಎ.ವಿ. ಆನಂದ್ ಅವರಿಗೆ ನಾವು ಕೊಟ್ಟಿರೋದು ನಮ್ಮ ಮೈಸೂರಿಗೆ, ನಮ್ಮ ನಾಡಿಗೆ ಒಂದು ಹೆಮ್ಮೆಯ ಒಂದು ಕೀರ್ತಿಯ ಸಂಗತಿ ಅಂತ ನಾನು ಭಾವಿಸ್ಕೊಳ್ತೀನಿ. ಅವರಿಗೆ 85 ವರ್ಷ ವಯಸ್ಸಂತೆ. ಅವರ ಧರ್ಮಪತ್ನಿಯವರು ಇಲ್ಲಿ ಉತ್ಸಾಹದಲ್ಲಿ ಜೊತೆಗಿರೋದನ್ನು ನಾವು ನೋಡ್ತಾ ಇದ್ದೇವೆ. 85 ವರ್ಷದ ಈ ಅವಧಿಯಲ್ಲಿ, ಸುದೀರ್ಘ ಅವಧಿಯಲ್ಲಿ ಅವರು ಮಾಡಿರುವಂಥ, ಸಾಧಿಸಿರುವಂಥ ಈ ಸಾಧನೆಗೆ ಅವರು ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ. ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರೋದಕ್ಕೆ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷನಾಗಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತಾಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅವರಿಂದ ಇನ್ನು ನಮ್ಮ ಯುವ ಪೀಳಿಗೆ, ಮೈಸೂರಿನ ಯುವ ಪೀಳಿಗೆ, ನಾಡಿನ ಯುವ ಪೀಳಿಗೆ ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವರಿಂದ ಪ್ರೇರಣೆಯನ್ನು ಪಡೆದು ಇನ್ನಷ್ಟು ಹೆಚ್ಚು ಸಮೃದ್ಧವಾಗಿ ಸಾಂಸ್ಕೃತಿಕ ನಾಡನ್ನು ಕಟ್ಟುವಂತಾಗಲಿ ಅಂತ ನಾನು ಆಶಿಸ್ತೇನೆ. ಅವರ ಕುಟುಂಬವೇ, ಅವರ ಸಹೋದರರೆಲ್ಲರೂ ಈ ಸಂಗೀತ ಕ್ಷೇತ್ರಕ್ಕೆ ತ್ಯಾಗದಿಂದ ಅದು ಸಮರ್ಪಿಸಿಕೊಂಡಿರುವಂತಹ ಕುಟುಂಬ. ಹಾಗಾಗಿ ಇಂಥ ಒಂದು ಕುಟುಂಬದಲ್ಲಿ ಜನಿಸಿರುವಂತಹ ವಿದ್ವಾನ್ ಎ.ವಿ. ಆನಂದ್ ಅವರು ಇವತ್ತು ಈ ಪ್ರಶಸ್ತಿಗೆ ಭಾಜನರಾಗಿರೋದು ಅತ್ಯಂತ ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಹೇಳ್ತಾ ಅವರಿಗೆ ಸಿಕ್ಕಿರುವಂಥ ಹಿರಿಮೆ, ಪ್ರಶಸ್ತಿಗಳು, ಗರಿಮೆಗಳೆಲ್ಲವೂ ನಮ್ಮ ನಾಡಿನ ಜನತೆ ಮುಂದಿದೆ. ಇಂಥ ಒಂದು ವಯೋವೃದ್ಧರು
ಹಿರಿಯ ಸಾಧಕರ ಒಂದು ಪ್ರೇರಣೆಯನ್ನು ಪಡೆದು ನಮ್ಮ ಯುವ ಪೀಳಿಗೆ ನಂಬಿಕೆಯಿಂದ ದೃಢತೆಯಿಂದ ಒಂದು ಬದ್ಧತೆಯಿಂದ ನಮ್ಮ ಆಸಕ್ತಿಯ ನಮ್ಮ ನಂಬಿಕೆಯ ಕ್ಷೇತ್ರದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದಕ್ಕೆ ಕಾರಣ ಆಗಲಿ ಅಂತ ನಾನು ಆಶಿಸುತ್ತೇನೆ. ಬಂಧುಗಳೇ, ಮೈಸೂರು ದಸರೆಯ ಕಾರಣದಿಂದ ಅಲ್ಲ, ಜ್ಞಾನದ ಕಾರಣದಿಂದ, ಮೈಸೂರಿನ ಹತ್ತು ಹಲವು ಕ್ಷೇತ್ರದ ಒಂದು ಕೊಡುಗೆಯ ಕಾರಣದಿಂದ ನಾಡಿಗೆ ಪ್ರಸಿದ್ಧವಾದಂತದ್ದು. ನಾವು ಭಾರತೀಯರು, ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಅದು ಜಗತ್ತಿಗೆ ಒಂದು ಜ್ಞಾನದ ಬೆಳಕನ್ನು ಕೊಟ್ಟಿರೋದು. ಹಾಗಾಗಿ ಆ ಜ್ಞಾನದ ಬೆಳಕನ್ನು ಮತ್ತೊಮ್ಮೆ ಜಗತ್ತಿಗೆ ಕೊಡೋದಕ್ಕೆ ಬೇಕಾಗಿರುವಂತಹ ದಸರೆಯ ಈ ಸಂಕಲ್ಪವನ್ನು ನಾವು ಮಾಡೋಣ. ಶಿಷ್ಟ ಶಕ್ತಿಗಳ ರಕ್ಷಣೆಗೆ ಬೇಕಾದಂತಹ ಶಕ್ತಿಯನ್ನು ಹೊಂದೋದಕ್ಕೆ ಬೇಕಾದಂತಹ ಸಂಕಲ್ಪವನ್ನು ತಾಯಿ ಆಶೀರ್ವಾದದಿಂದ ನಾವು ಮಾಡೋಣ. ತಾಯಿ ಆಶೀರ್ವಾದದಿಂದ ನಾಡು ಸಮೃದ್ಧವಾಗಿ ಮುನ್ನಡೆಯಲಿ, ಜನಜೀವನ ಸುಖದಿಂದ ಬೆಳೆಯಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.